ಆಗಮನ ಕಾಲದ ಮೊದಲನೇ ಭಾನುವಾರ. ಸದಾ ಸಿದ್ಧರಾಗಿರಿ, ಜಾಗೃತರಾಗಿರಿ. ಕರ್ತನು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವರು ಎಂಬುದಾಗಿದೆ ಇಂದಿನ ಆರಾಧನಾ ವಿಷಯ. ಕಥೋಲಿಕ ಪಂಚಾಂಗದ ಪ್ರಕಾರ ಆರಾಧನಾ ವಿಧಿಯನ್ನ ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಆಗಮನ ಕಾಲ, ಎರಡು ತಪಸ್ಸು ಕಾಲ, ಮತ್ತು ಮೂರನೇದು ಸಾಧಾರಣ ಕಾಲ. ಆಗಮನ ಕಾಲದಲ್ಲಿ ಕರ್ತರ ಬರುವಿಕೆಗಾಗಿ ಸಿದ್ಧತೆ ಮಾಡಿದಂತಹ ಘಟನೆಗಳು, ಕ್ಷಣಗಳು. ತಪಸ್ಸು ಕಾಲ ಮತ್ತು ಪಾಸ್ಕ ಕಾಲದಲ್ಲಿ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಪಾಡು, ಮರಣ, ಯಾತನೆ ಮತ್ತು ಕ್ರಿಸ್ತರ ಪುನರುತ್ಥಾನದ ಬಗ್ಗೆ. ಸಾಧಾರಣ ಕಾಲದಲ್ಲಿ ಪ್ರಭುವಿನ ಬೋಧನೆ, ಅದ್ಭುತ ಆಜ್ಞೆ ಹಾಗೂ ಅವರ ನಿರಂತರ ಪ್ರಸನ್ನತೆಯ ಬಗ್ಗೆ ಧ್ಯಾನಿಸುವಂತವರಾಗಿದ್ದೇವೆ. ಇಂದಿನ ಮೂರು ವಾಚನಗಳು ಕೂಡ ಕರ್ತರನ್ನ ಭೇಟಿಯಾಗಲು ನಾವು ಯಾವ ರೀತಿ ಸಿದ್ಧರಾಗಿರಬೇಕು ಎಂಬುದಕ್ಕಾಗಿ ಕರೆಯನ್ನ ಕೊಡುವಂತಹ ವಾಚನಗಳಾಗಿವೆ. ನಮ್ಮ ದಿನನಿತ್ಯ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ನಡೆಯುತ್ತವೆ, ನಡೆದಿರಲೂಬಹುದು. ಉದಾಹರಣೆಗೆ, ಶಾಲಾ ಕಾಲೇಜುಗಳಲ್ಲಿ ಓದುವಾಗ ಅಥವಾ ಸಂಘ ಸಂಸ್ಥೆ ಕಚೇರಿಗಳಲ್ಲಿ ಕೆಲಸ ಮಾಡುವಾಗ ಅಥವಾ ತುಂಬಾ ಪ್ರೀತಿಸಿದಂತಹ ಗೆಳೆಯ ಮತ್ತು ಗೆಳತಿ, ನೆಂಟರಿಷ್ಟರು, ಸಂಬಂಧಿಗಳು ಆಕಸ್ಮಿಕವಾಗಿ ಭೇಟಿಯಾದಾಗ, ಮನೆಗೆ ಭೇಟಿ ಕೊಟ್ಟಾಗ ನಮಗೆ ಅತ್ಯಂತ ಸಂತೋಷವೂ ಆಗಬಹುದು, ಗಾಬರಿ ಕೂಡ ಆಗ್ಬಹುದು, ಒಂದು ತರದ ಭಯ ಕೂಡ ಆಗ್ಬಹುದು, ಗೊಂದಲ ಕೂಡ ಬಂದಿರಬಹುದು. ಆದರೆ ಹಳೆಯ ನೆನಪು ಎಂದೂ ಕೂಡ ಮರೆಯಲಾಗುವುದಿಲ್ಲ. ಕಳೆದಂತಹ ಒಳ್ಳೆ ಕ್ಷಣಗಳು, ಕಳೆದಂತಹ ಕೆಟ್ಟ ಸಂಗತಿಗಳು ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಸಂದೇಶವನ್ನ ಕೊಡುತ್ತವೆ. ನನ್ನ ಸ್ನೇಹಿತರ, ಸಂಬಂಧಿಗಳ ಮತ್ತು ಕುಟುಂಬಸ್ಥರ ನಡುವೆ ನಡೆದಂತ ಸಂಗತಿಗಳೇ ಇಷ್ಟು ಸಂತಸ ಆನಂದವನ್ನ ತರಬೇಕಾದ್ರೆ ಕರ್ತನು ಮನುಕುಲವನ್ನ, ಮಾನವ ಕೋಟಿಯನ್ನ ಹುಡುಕಿಕೊಂಡು ಅವರು ಬಂದು ಸಂರಕ್ಷಣೆ ಮಾಡಿದಂತಹ ಘಟನೆಗಳನ್ನ ನಾವು ನೆನೆಸುವಾಗ ನಮಗೆ ಎಷ್ಟು ಸಂತೋಷವಾಗಬಹುದು. ಯೆಶಾಯನ ಇಂದಿನ ಮೊದಲನೇ ವಾಚನ, ಅನಿರೀಕ್ಷಿತವಾಗಿ ಬರುವ ದೇವರ ಪುತ್ರ ಯೇಸು ಕ್ರಿಸ್ತರ ಕಾರ್ಯವೈಖರಿಯನ್ನ ತಾ ಪಡೆದ ದೈವೋಕ್ತಿಯ ಮುಖಾಂತರ ಬಣ್ಣಿಸಲಾಗಿದೆ. ಕಾರಣ, ದೇವರು ತಾ ಆರಿಸಿಕೊಂಡ ಜನಾಂಗದ ಏಳ್ಗೆಗಾಗಿ ಮಾಡಿದಂತಹ ಮಾತ್ಕಾರ್ಯಗಳನ್ನ ಮರೆತ ಆ ಜನಾಂಗವನ್ನು ದೇವರು ಮರೆಯಲಿಲ್ಲ. ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಲು ಮತ್ತು ಅವರ ಪ್ರಸನ್ನತೆಯನ್ನ ಮುಂದುವರಿಸಲು ಮತ್ತು ಆ ಜನಾಂಗದಲ್ಲಿ ಅದನ್ನ ರುಜುವಾತು ಮಾಡಲು ತನ್ನ ಜನಾಂಗವನ್ನ ಆರಿಸಿಕೊಂಡ ಪರಿಣಾಮವಾಗಿ ಅವರು, ಜನರು, ಅವರ ಪ್ರಜೆಗಳು ಎಲ್ಲರೂ ಸಂತೋಷವಾಗಿರುವಂತೆ ಅವರ ಪ್ರೇರಣೆಯ ಸಂಕೇತ ದೇವ ಮಂದಿರ ಮತ್ತು ಆ ಮಂದಿರದಲ್ಲಿದ್ದು ದೇವ ಪ್ರಸನ್ನತೆಯಲ್ಲೂ, ಅಲ್ಲಿ ಬೋಧಿಸುವಂತ ದೇವ ವಾಕ್ಯವನ್ನ ಧ್ಯಾನಿಸುವುದರಲ್ಲೂ ಮತ್ತು ಆ ವಾಕ್ಯ ಕೊಡುವ ಸಂದೇಶದ ಮುಖಾಂತರ ಒಂದಾಗಿ ಬಾಳುವ ಪ್ರಜೆಗಳಾಗಲು ಮೊದಲನೇ ವಾಚನ ಆಹ್ವಾನ ಕೊಡುತ್ತದೆ. ಇಂದಿನ ಎರಡನೇ ವಾಚನದಲ್ಲಿ ರೋಮನರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ದೇವರ ಕೃಪಾತಿಶಯ ವಿಶ್ವಾಸಿಗಳ ಮೇಲೆ ಎಷ್ಟಾಗಿ ದೇವರು ಧಾರಾಳವಾಗಿ ಸುರಿಸಿದ್ದಾರೆ ಎಂಬುದಕ್ಕೆ ಒಂದು ಉದಾಹರಣೆಯನ್ನ ಅವರ ಜೀವನದ ಮುಖಾಂತರನೇ ಅವರು ಕೊಡುತ್ತಾರೆ. ದೈವಾನುಗ್ರಹ ತನ್ನ ಪ್ರಜೆಯ ಮೇಲೆ ಇರುವ ಹಾಗೆ ನಿಮಗೂ ನನಗೂ ಕೂಡ ಅದನ್ನ ಕೊಡಲಾಗಿದೆ. ಇದರಲ್ಲಿ ಯಾವ ತಾರತಮ್ಯವಿಲ್ಲ. ನನ್ನಲ್ಲಿರುವ ಹಂಬಲ ನಿಮ್ಮಲ್ಲಿ ಸದಾ ತುಂಬಿರಲಿ ಮತ್ತು ಕರ್ತರ ಸಂದೇಶ ಎಲ್ಲೆಡೆ ಹರಡಲು
ನೀವು ಪ್ರಯತ್ನಿಸಿ. ನಿಮ್ಮ ಪ್ರಯತ್ನದಲ್ಲಿ ಕರ್ತನು ಸದಾ ನೆರವಾಗುವುದರಲ್ಲಿ ಸಂದೇಹವಿಲ್ಲ ಎಂಬ ಆ ವಿಶ್ವಾಸದ ಮಾತುಗಳನ್ನ ಸಂತ ಪೌಲರು ದೃಢವಾಗಿ ರೋಮನರಲ್ಲಿ ಹಂಚಿಕೊಂಡಂತಹ ಘಟನೆ. ಇಂದಿನ ಶುಭ ಸಂದೇಶದಲ್ಲಿ ದೇವರು ತಾ ಪ್ರೀತಿಸಿದಂತಹ ಮಾನವರ ಮೇಲೆ ಎಷ್ಟಾಗಿದೆ ಎಂಬುದಕ್ಕೆ ಒಂದು ಸಾಕ್ಷಿಯಾಗಿದ್ದು, ಅವರ ಪ್ರೀತಿ ನಮ್ಮನ್ನ ಇಂದು ಕೂಡ ಸಾಕಿ ಸಲಹುತ್ತಿರುವಂತೆ ದೇವರ ಪ್ರೀತಿಯಿಂದ ತುಂಬಿದವರಾಗಿದ್ದು ಆತನನ್ನು ಭೇಟಿ ಮಾಡಲು ಸಿದ್ಧರಾಗಲು ಕರೆ ಕೊಡುತ್ತಾ ಇದೆ. ಯೇಸು ಸ್ವಾಮಿ ನೋವಾ ಮತ್ತು ಜಲಪ್ರಳಯ, ಕಳ್ಳನು ಬರುವ ಗಳಿಗೆ ಈ ಎರಡು ಉದಾಹರಣೆಗಳನ್ನು ಕೊಡುವುದರ ಮುಖಾಂತರ ಎಚ್ಚರಿಕೆಯ ಸಂದೇಶವನ್ನ ಕೊಡುತ್ತಾರೆ. ಪ್ರಸ್ತುತ ಕಾಲದಲ್ಲಿ ಜೀವಿಸುವ ನಾವು ಕರ್ತನು ಬರುವ ದಿನಕ್ಕಾಗಿ ಯಾವ ರೀತಿ ಸಿದ್ಧರಾಗೋಣ? ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಾದ ಮಳೆಯ ಅವಾಂತರದ ಒಂದು ಘಟನೆ. ಕರ್ನಾಟಕದ ಲೋಂಡಾದ ಬಳಿ ರೈಲು ಹಳಿ ಕೆಳಗೆ ಮಣ್ಣೆಲ್ಲ ಕುಸಿದು ಕೇವಲ ಕೆಲವೇ ನಿಮಿಷಗಳಲ್ಲಿ ರೈಲು ಬರುವ ಸ್ಥಿತಿಯಲ್ಲಿತ್ತು. ದೈವವಶತ್ ಊರಿನ ಕೆಲ ಜನ ನೋಡಿದ ಪರಿಣಾಮವಾಗಿ, ತಕ್ಷಣ ಸುದ್ದಿಯನ್ನ ಅಧಿಕಾರಿಗಳಿಗೆ ಮುಟ್ಟಿಸಿದ ಪರಿಣಾಮವಾಗಿ ರೈಲಿನಲ್ಲಿ ಪ್ರಯಾಣಿಸಿದಂತಹ ಆ ಜನರ ಜೀವ ಉಳಿಯಲು ನೆರವಾಯಿತು. ಕಾರಣ ಆ ಜನ ಜಾಗೃತರಾಗಿದ್ದರು ಮತ್ತು ನಿರೀಕ್ಷಿಸಿದಂತಹ ರೈಲನ್ನ ಅಪಘಾತದಿಂದ ತಪ್ಪಿಸಿದರು. ಪ್ರಿಯರೇ, ದೇವರು ನಮಗೆ ಆಗಿಂದಾಗ್ಗೆ ಸೂಚನೆಗಳನ್ನ ಕೊಡುತ್ತಾರೆ. ಅವರನ್ನ ಭೇಟಿಯಾಗಲು ತಯಾರಾಗಲು ಮತ್ತು ಕಾಣ ಸಿಗುವ ಅವಕಾಶಗಳಲ್ಲಿ ಅವರ ಪ್ರಸನ್ನತೆಯನ್ನ ಅನುಭವಿಸಲು. ಕಾರಣ ಇಸ್ರಾಯೇಲ್ ಜನಾಂಗ ಬರಲಿರುವ ರಕ್ಷಕನಿಗಾಗಿ ಸಿದ್ಧತೆ ಮಾಡಿದಂತೆ ನೂರಾರು ವರ್ಷಗಳು ಪ್ರವಾದಿಗಳ ಮುಖಾಂತರ ದೇವರು ಬೋಧನೆ ಮಾಡಿದ ತಪ್ಪುಗಳನ್ನ ಕ್ಷಮಿಸುತ್ತಾ ಮತ್ತು ಒಳ್ಳೆಯ ದಾರಿಯನ್ನ ಅವರಿಗೆ ತೋರಿಸುತ್ತಾ ಕರ್ತನ ರಕ್ಷಕನ ಬರುವಿಕೆಗಾಗಿ ನಿರೀಕ್ಷಿಸಿದಂತಹ ಆ ಜನತೆಗೆ ದೇವರು ತಮ್ಮ ದರ್ಶನವನ್ನ ಕೊಟ್ಟರು. ಹೀಗಿರುವಾಗ ಆಗಮನ ಕಾಲದ ಮೊದಲನೇ ಭಾನುವಾರಕ್ಕೆ ಕಾಲಿಟ್ಟ ನಾವು ಬರಲಿರುವ ಕ್ರಿಸ್ತನ ಜಯಂತಿಗಾಗಿ ಕ್ರಿಸ್ಮಸ್ ಹಬ್ಬವನ್ನ ಯಾವ ರೀತಿ ಆಚರಿಸೋಣ? ಒಂದು, ಇಸ್ರಾಯೇಲ್ ಜನಾಂಗ ಕರ್ತನ ಬರುವಿಕೆಗಾಗಿ ಸಿದ್ಧರಾದಂತೆ ನಾವು ಕೂಡ ಸಿದ್ಧರಾಗಲು ಮೊದಲು ನಮ್ಮ ಮನಸ್ಸನ್ನ ಸಿದ್ಧಗೊಳಿಸೋಣ. ಎರಡು, ಪ್ರಸ್ತುತ ದಿನಗಳಲ್ಲಿ ನಡೆಯುವ ಜರುಗುವ ಘಟನೆಗಳು ಆಗುವಂತಹ ಭಯಂಕರ ಕೃತ್ಯಗಳು ನಮಗೆ ಸಂದೇಶವನ್ನ ತರುತ್ತವೆ ಎಂಬುದನ್ನ ಮರೆಯದೆ ನಾವು ಆ ಘಟನೆಗಳ ಮುಖಾಂತರ ಸಂದೇಶ ಸನ್ನಿವೇಶಗಳ ಮುಖಾಂತರ ನಾವು ಸಿದ್ಧರಾಗೋಣ. ದೇವವಾಕ್ಯ ಸಂಸ್ಕಾರ ಮತ್ತು ಪ್ರಾರ್ಥನೆ ಮೂಲಕ ಯೇಸುವಿನ ಆ ವಾಕ್ಯಗಳನ್ನ ಅರ್ಥೈಸಿಕೊಂಡು ಅದರ ಮೇರೆಗೆ ಜೀವಿಸಲು ಪ್ರಯತ್ನಿಸೋಣ. ಆಧ್ಯಾತ್ಮಿಕ ವಿಷಯಗಳನ್ನ ತಿರಸ್ಕರಿಸಿ ತಾತ್ಸಾರ ಹೊಂದಿ ಬೇಜವಾಬ್ದಾರಿಯುತವಾದಂತಹ ಜೀವನವನ್ನ ನಡೆಸಲು ಬದಲಾಗಿ ನಾವು ಒಳ್ಳೆಯ ರೀತಿಯ ಜೀವನವನ್ನ ಜೀವಿಸಲು ಪ್ರಯತ್ನಿಸೋಣ. ದೀನತೆಯಿಂದ ಮಾಡಿದಂತಹ ತಪ್ಪಿಗಾಗಿ ಪ್ರಾಯಶ್ಚಿತ್ತಪಟ್ಟು ಹೊಸ ಜೀವನವನ್ನ ಪ್ರಾರಂಭಿಸಿ ದೈವ ಪ್ರೇರಣೆಗನುಸಾರವಾಗಿ ಜೀವಿಸಲು ಪ್ರಯತ್ನಿಸೋಣ. ಈ ಒಂದು ವರಪ್ರಸಾದಕ್ಕಾಗಿ ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವು ಬೇಡೋಣ. ಆಮೇಲೆ